ಆ ಫೋಟೋ ಏನು ಅಂತ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ನಾಳೆ ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಮೊದಲನೇದಾಗಿ ಮಂಡೇ ನೈಟ್ರೋ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ ಮಂಡೇ ನೈಟ್ ಅಲ್ಲಿ ನಮಗೆ ಸ್ಟೇಜು ತುಂಬಾ ಡಿಫ್ರೆಂಟ್ ಆಗಿತ್ತು ಆ ಸ್ಟೇಜು ಯಾಕೆ ಡಿಫ್ರೆಂಟ್ ಆಗಿತ್ತು ಅಂತ ನಾನು ಕಳೆದ ವಿಡಿಯೋದಲ್ಲೇ ತಿಳಿಸಿದ್ದೆ ಮಂಡ್ಯ ನೈಟ್ರೋ ರಿವ್ಯೂ ವಿಡಿಯೋದಲ್ಲೇ ತಿಳಿಸಿದ್ದೆ ಬಟ್ ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ ನಮಗೆ ಯಾವುದೇ ರೀತಿಯ ಹೊಸ ಸ್ಟೇಜು ನೋಡೋದಕ್ಕೆ ಸಿಕ್ಕಿಲ್ಲ ಡಬ್ಲ್ಯೂ ಡಬ್ಲ್ಯೂ ಅವರಿಗೆ ಸ್ಟೇಜ್ನ ಡಿಸೈನ್ ಮಾಡೋದಕ್ಕೆ ಕಮ್ಮಿ ಜಾಗ ಇತ್ತು ಅದಕ್ಕೋಸ್ಕರ ಡಬ್ಲ್ ಡಬ್ಲ್ಯೂ ಅವರು ಒಂಥರ ಡಿಫ್ರೆಂಟ್ ಆಗಿ ಸ್ಟೇಜ್ನ ಬಳಸಿದ್ರು ಅಂತಲೇ ಹೇಳ್ಬೋದು ಬಟ್ ಲಿಟ್ರಲಿ ಹಳೆ ಸ್ಟೇಜ್ನ ನೋಡಿ ನೋಡಿ ಈ ಒಂದು ಹೊಸ ಸ್ಟೇಜ್ ನನಗಂತೂ ತುಂಬ ಇಷ್ಟ ಆಗೋಯಿತು ಅದರಲ್ಲೂ ಹೊರಗಡೆ ಲೈಟಿಂಗ್ಸ್ ಬಿಟ್ಟಿದ್ರಲ್ಲ ಡಾಟ್ 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 ರೆಡ್ ಅದು ಮಾತ್ರ ಸೈಕ್ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ನಮಗೆ ನೆಕ್ಸ್ಟ್ ಮಂಡೇ ಇಟ್ ರೀಂದ ಹಳೆ ಓಲ್ಡ್ ಸ್ಟೇ ಸ್ಟೇಜ್ ನೋಡೋದಕ್ಕೆ ಸಿಗುತ್ತೆ ಸೊ ಬೇಜಾರಾಗ್ತಾ ಇದೆ ಗೊತ್ತಿಲ್ಲ ಯಾವಾಗ ಹೊಸ ಸ್ಟೇಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಸ್ವಲ್ಪ ಸ್ಪೆಕ್ಯುಲೇಷನ್ಸ್ಗಳು ಬರ್ತಿರೋ ಪ್ರಕಾರ ಮೆನಿ ಆದಮೇಲೆ ನೋಡೋದಕ್ಕೆ ಸಿಗ್ಬೋದು ಅಂತ ನೋಡೋಣ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ಎಸ್ ನೆಕ್ಸ್ಟ್ ಮಂಡೇ ನೈಟ್ ರೋ ಅಂದ್ರೆ ಗೋ ಹೋಮ್ ಎಡಿಷನ್ ಫಾರ್ ರಾಯಲ್ ರಂಬಲ್ ಶೋಗೆ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಒಂದು ಫೇಸ್ ಟು ಫೇಸ್ ಸೆಗ್ಮೆಂಟ್ ನ ಆಗಿ ಅನೌನ್ಸ್ ಮಾಡಿದ್ದಾರೆ ಆ ಸೆಗ್ಮೆಂಟ್ ನ ನೋಡೋದಕ್ಕೆ ನಾನು ತುಂಬಾನೇ ಕಾಯ್ತಾ ಇದ್ದೀನಿ ಯಾಕಂದ್ರೆ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ನಾನು ಮಂಡ್ಯ ನಾನು ರಾಯಲ್ ರಂಬಲ್ ನ ಗೆಲ್ತೀನಿ ಅಂತ ಇದ್ದಾರೆ ಆ ಕಡೆ ನಮ್ಮ ಸಿಎಂ ಪಂಕ್ ಅವರು ನಾನು ಗೆಲ್ತೀನಿ ಅಂತ ಇದ್ದಾರೆ ಸೊ ಇವರಿಬ್ರು ಒಟ್ಟಿಗೆ ಬಂದಾಗ ಏನಾಗುತ್ತೆ ಅಂತ ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ ಪ್ರಾಬಬ್ಲಿ ಇವರ ಮಧ್ಯಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಬಂದು ಆಡ್ ಆಗಬಹುದು ಇದೆಲ್ಲ ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಇದೊಂದು ಪೋಸ್ಟ್ ನ ಹಾಕ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಐ ಥಿಂಕ್ ಇಟ್ಸ್ ಟೈಮ್ ಯು ಆಸ್ಕ್ಡ್ ಮೀ ವಾಟ್ ಐ ವಾಂಟ್ ಟು ಟಾಕ್ ಅಬೌಟ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ ಸೊ ನೀನ್ ನನ್ನ ಬಗ್ಗೆ ಮಾತಾಡ್ದೆ ಅಲ್ವಾ ಏನ್ ಬಗ್ಗೆ ಮಾತಾಡೋಣ ಅಂತ ಸೊ ಮುಂದಿನ ವಾರ ಮಾತಾಡೋಣ ಯಾವ್ದ್ರ ಬಗ್ಗೆ ಅಂತ ನಮ್ಮ ಸಿಎಂ ಪಂಕ ಪಂಕ್ ಅವರು ಮುಂದಿನ ವಾರ ಫೇಸ್ ಟು ಫೇಸ್ ಒಂದು ಟೇಬಲ್ ನ ಬುಕ್ ಮಾಡೋಣ ಅಂತ ಹೇಳ್ತಾರೆ ಅಂಡ್ ಇದನ್ನ ಅಫಿಷಿಯಲ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಲಿಟ್ರಲ್ಲಿ ನಾನು ಕಾಯ್ತಾ ಇದ್ದೀನಿ ಯಾವ ಯಾವ ಪ್ರೋಮೋ ಸೆಗ್ಮೆಂಟ್ ನಮಗೆ ಇವರ ನಡುವೆ ನೋಡೋದಕ್ಕೆ ಸಿಗುತ್ತೆ ಯಾವ ಯಾವ ಎಮೋಷನಲ್ ಪ್ರೋಮೋನ ಇವರಿಬ್ರು ಕೂಡ ಕಟ್ ಮಾಡ್ತಾರೆ ಅಂತ ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಫಿನ್ ಬ್ಯಾಲರ್ ಆಗಿ ಡೊಮಿನಿಕ್ ಮಿಸ್ಟೀರಿಯ ಅವರ ಬಗ್ಗೆ ಇವತ್ತಿನ ಮಂಡ್ಯ ನೈಟ್ರೋಲ್ ಏನಾಯ್ತು ಅಂತ ನಿಮಗೆ ಗೊತ್ತೇ ಇರಬಹುದು ನಮ್ಮ ಆಟೃತವರು ಟೀ ಶರ್ಟ್ ನ ಮಾರಿದಂತಹ ದುಡ್ಡಲ್ಲಿ ಎಲ್ಲರಿಗೂ ಕೂಡ ಅವರ ಭಾಗನ ಕೊಡ್ತಾ ಇದ್ರು ನಮ್ಮ ಫಿನ್ ಬ್ಯಾಲರ್ ಅವರ ಚೆಡ್ಡಿ ಜೋಬ್ಗೆಲ್ಲರ್ಗು ಕೂಡ ದುಡ್ಡನ್ನ ತುರುಕುದ್ರು ಅಂತಾನೆ ಹೇಳ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ ಅಂಡ್ ಆ ಮ್ಯಾಚ್ ಮುಗಿದ್ಮೇಲೆ ನಮ್ಮ ಫಿನ್ ಬ್ಯಾಲರ್ ಆಗಿ ಡೊಮಿನಿಕ್ ಮಿಸ್ಟೀರಿಯಾ ಅವರು ಆ ದುಡ್ಡು ಎಷ್ಟಿದೆ ಅಂತ ಲೆಕ್ಕ ಹಾಕೊಳ್ಳೋ ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಲಿಟ್ರಲಿ ಅವರು ತುಂಬಾನೇ ಖುಷಿ ಆಗಿದ್ದಾರೆ ಅಂಡ್ ನಮ್ಮ ಬ್ಯಾಲರ್ ಅವರು ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ ಐ ಬಿ ಆನೆಸ್ಟ್ ಟ್ರೂತ್ ಇಸ್ ಗ್ರೋಯಿಂಗ್ ಆನ್ ಮೀ ಅಂತ ನಮ್ಮ ಬ್ಯಾಲರ್ ಅವರು ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ ನಮ್ಮ ಅವರು ಎಲ್ಲರ ಚೇಂಜ್ ಮಾಡಿದ್ರು ದುಡ್ಡನ್ನ ತೋರಿಸಿ ಮೊದ್ಲು ನಮ್ಮ ಡೇಮಿಯನ್ ಚೇಂಜ್ ಮಾಡಿದ್ರು ಅಂಡ್ ಈಗ ನಮ್ಮ ಡಾಮಿನಿಕ್ ಆಗಿ ಬ್ಯಾಲರ್ ಅವರ ಕೂಡ ಚೇಂಜ್ ಮಾಡಿದ್ದಾರೆ ಲಿಟ್ರಲಿ ಇವತ್ತಿನ ಸೆಗ್ಮೆಂಟ್ ಇದ್ದಲ್ಲ ಮನಿ ಸೆಗ್ಮೆಂಟ್ ಮನಿ ನ ತುರುಕ್ತಿರೋದು ಆಗ ನಮ್ಮ ಬ್ಯಾಲರ್ ಅವರ ರಿಯಾಕ್ಷನ್ ಆಗಿರ್ಬೋದು ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರ ರಿಯಾಕ್ಷನ್ ಆಗಿರ್ಬೋದು ನನಗಂತೂ ನೆನಪು ಮಾಡಿಕೊಂಡ್ರೆ ಈಗಲೂ ಕೂಡ ತುಂಬಾನೇ ನಗು ಬರುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರುವುದಾದ್ರೆ ಇರುವಂತದ್ದು ನಮ್ಮ ಕೋರಾ ಜೇಡ್ ಅವರ ಬಗ್ಗೆ ರೀಸೆಂಟ್ ಆಗಿ ನಡೆದಂತಹ ನೆಕ್ಸ್ಟ್ ಶೋ ಅಲ್ಲಿ ನಮ್ಮ ಕೋರಾ ಜೇಡ್ ಅವರಿಗೆ ಇಂಜುರಿ ಆಗುತ್ತೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದೆ ಅಂಡ್ ಈಗ ಆ ಇಂಜುರಿ ಎಷ್ಟು ಸೀರಿಯಸ್ ಅಂತ ಗೊತ್ತಾಗಿದೆ ಎಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಕೋರಾ ಜೇಡ್ ಅವರಿಗೆ ಎ ಸಿ ಎಲ್ ಇಂಜುರಿ ಆಗಿದೆ ಅಂತೆ ಅಂಡ್ ಇದ್ರ ಪ್ರಕಾರ ನೋಡೋದಾದ್ರೆ ನಮ್ಮ ಜೇಡ್ ಅವರು ಆರರಿಂದ ಒಂಬತ್ತು ತಿಂಗಳು ನಮಗೆ ಇನ್ನೂ ಕೂಡ ಡಬ್ಲ್ ಡಬ್ಲ್ಯೂ ನೋಡೋದಕ್ಕೆ ಸಿಗೋದಿಲ್ಲ ಲಿಟ್ರಲಿ ನನಗಂತೂ ತುಂಬಾ ಬೇಜಾರಾಗ್ತಾ ಆಗ್ತಾ ಇದೆ ಯಾಕಂದ್ರೆ ರೀಸೆಂಟ್ ಆಗಿ ಅವರು ಇಂಜುರಿಯಿಂದ ರಿಕವರಿ ಆಗಿ ರಿಟರ್ನ್ ಆಗಿದ್ರು ಬಟ್ ಮತ್ತೊಮ್ಮೆ ಅವರಿಗೆ ಇಂಜುರಿ ಆಗೋಯ್ತು ಅಂತಾನೆ ಹೇಳ್ಬೋದು ಏನು ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಕೋರಾಜೇಡ್ ಅವರು ಇನ್ನೂ ಕೂಡ ನಮಗೆ ಆರರಿಂದ ಒಂಬತ್ತು ತಿಂಗಳು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ನಾನು ಡಬ್ ಫೇಸ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂಡ್ ನಾನು ಅದರ ಪ್ರಾರಂಭನ ರಾಯಲ್ ರಂಬಲ್ ಗೆಲ್ಲೋದ್ರ ಮುಖಾಂತರ ಮಾಡ್ತೀನಿ ಅಂತ ಎಸ್ಐ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಎಸ್ ಲಿಟ್ರಲ್ಲಿ ಈಗಾಗಲೇ ನಮ್ಮ ಕೋಡಿ ರೋಡ್ಸ್ ಅವರು ಅನ್ಕೊಂಡಾಗೆ ಡಬ್ಲ್ಯೂಸ್ ಆಗೋಗ್ಬಿಟ್ಟಿದ್ದಾರೆ ಒಂದ್ ಕಡೆ ಆ ಫೇಸ್ ನಮ್ಮ ರೋಮನ್ ರೈನ್ಸ್ ಅವರು ಇದ್ರೆ ಇನ್ನೊಂದ್ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಇದ್ದಾರೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ನಾನು ಮೇಯ್ನ್ ಆಗಿ ಡಬ್ ಆ ಫೇಸ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂಡ್ ಅದರ ಪ್ರಾರಂಭನ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಯಲ್ ರಂಬಲ್ ಇಂದ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ರಾಯಲ್ ರಂಬಲ್ ಗೆಲ್ಲದ್ರ ಮುಖಾಂತರ ನಮ್ಮ ಕೋಡಿ ರೋಡ್ಸ್ ಅವರು ಅನ್ಕೊಂಡಿದ್ದಂತಹ ಸ್ಟೋರಿನ ಫಿನಿಶ್ ಮಾಡಿ ರೋಮನ್ ರೈನ್ಸ್ ಸೋಲ್ಸಿ ಚಾಂಪಿಯನ್ಶಿಪ್ ನ ಗೆದ್ದು ಆ ಫೇಸ್ ಆಗ್ತಾರ ಅಥವಾ ಈ ಬಾರಿನೂ ಕೂಡ ರಾಯಲ್ ರಂಬಲ್ನ ಗೆಲ್ತೇ ಅವರ ಸ್ಟೋರಿ ಅನ್ಫಿನಿಶ್ ಆಗಿ ಬಿಡುತ್ತಾ ಅದನ್ನ ಕಾದು ನೋಡಬೇಕು ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಅಂತದ್ದು ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ ಎಸ್ ಕೂಡ ಗೊತ್ತೇ ಇರಬಹುದು ಇವತ್ತಿನ ಮಂಡೆ ನೈಟ್ ರೋಲಿ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ತಮ್ಮ ವರ್ಲ್ಡ್ ಎಚ್ ಚಾಂಪಿಯನ್ಶಿಪ್ ನ ಜಿಂದರ್ ಮೊಹಾಲ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾರೆ ಆ ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ಗೊತ್ತೇ ಇರಬಹುದು ಗೊತ್ತಿಲ್ಲ ಅಂದ್ರೆ ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ ಹೋಗಿ ಎಲ್ಲರೂ ಕೂಡ ನೋಡಬಹುದು ಅಂಡ್ ಆ ಮ್ಯಾಚ್ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಒಂದು ಮೂಮೆಂಟ್ ಅಲ್ಲಿ ಇಂಜುರಿ ಆಗಿದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಎಸ್ ನಮ್ಮ ಸೆತ್ ಅವರು ನಮ್ಮ ಅವರಿಗೆ ಪೆಡಿಗ್ರಿ ನಾಕಬೇಕಾದ್ರೆ ಆ ಪೆಡಿಗ್ರಿ ಸರಿಯಾಗಿ ಕನೆಕ್ಟ್ ಆಗೋದಿಲ್ಲ ಆ ನಮ್ಮ ಕಾಲಿಗೆ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಸ್ವಲ್ಪ ಸಪೋರ್ಟ್ ನ ತಗೊಂಡು ನಮ್ಮ ಸೆತ್ ರೆನ್ಸ್ ಅವರು ಬ್ಯಾಕ್ ಸ್ಟೇಜ್ ಗೆ ಹೋದ್ರಂತೆ ಸ್ವಲ್ಪ ಹೊತ್ತು ಸಪೋರ್ಟ್ ನ ತಗೊಂಡು ಅದಾದ್ಮೇಲೆ ಮೇಲೆ ಅವರೇ ತನ್ನ ಕಾಲ್ ಮೇಲೆ ನಿಂತ್ಕೊಂಡು ಹೋದ್ರು ಅಷ್ಟೊಂದೇನು ಸೀರಿಯಸ್ ಆಗಿಲ್ಲ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಬಟ್ ನಮ್ಮ ಸತ್ ಫ್ರಿಕಿನ್ ರೋಲೆನ್ಸ್ ಅವರು ಮೆಡಿಕಲ್ ಟೀಮಿಗೆಲ್ಲ ತೋರ್ಸದ್ಮೇಲೆ ಗೊತ್ತಾಗುತ್ತೋ ಅದು ಸೀರಿಯಸ್ ಅಥವಾ ಮೈನರ್ ಇಂಜುರಿನೋ ಅಂತ ಲಿಟ್ರಲಿ ಸೀರಿಯಸ್ ಇಂಜುರಿ ಆಗದೆ ಇರಲಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಇದು ಗೋಲ್ಡನ್ ಟೈಮು ಸತ್ ಫ್ರೀಕ್ ಇನ್ ಅವರಿಗೆ ಅಪ್ಪ ಅವರ ಅಪೋನೆಂಟ್ ಆಗಿ ಸಿ ಎಂ ಪಂಕ್ ಅವರು ಕೂಡ ಬರ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಡ್ರೀಮ್ ಮ್ಯಾಚ್ ಅಂತ ಕಾಯ್ಕೊಂಡು ಕೂತಿದ್ದಾರೆ ಈ ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಸತ್ ರೆನ್ಸ್ ಅವರಿಗೆ ಸೀರಿಯಸ್ ಆಗಿ ಇಂಜುರಿ ಆಗಿ ಅವರೇನಾದ್ರೂ ರಸಲ್ ಮೇನಿಯನ್ನ ತಪ್ಪಿಸ್ಕೊಂಡ್ರೆ ಲಿಟ್ರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಲೈನು ತುಂಬಾ ಚೇಂಜ್ ಆಗುತ್ತೆ ಆ ರೀತಿ ಆಗದೆ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ಸೆತ್ರಸ್ ಅವರಿಗೆ ಏನೂ ಇಂಜುರಿ ಆಗಿರೋದಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಸ್ವಲ್ಪ ಹೊತ್ತಾದಮೇಲೆ ಅವರು ತನ್ನ ಸ್ವಂತ ಕಾಲಿನಿಂದ ನಡ್ಕೊಂಡು ಹೋದ್ರಂತೆ ಅವರಾಗಾರೆ ಯಾರೇ ಯಾರದೇ ರೀತಿಯ ಸಪೋರ್ಟ್ ಇಲ್ದಲೆ ನೋಡೋಣ ರಿಪೋರ್ಟ್ ಬಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಬೇಡ್ಕೋಬೇಕಷ್ಟೇ ಏನು ಆಗದೆ ಇರಲಿ ಅಂತ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ